ಸುದ್ದಿ. ಎಸ್, ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ನವರೇ ಗ್ಯಾರಂಟಿ ಇಲ್ಲ, ಅದಕ್ಕೆ ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಡ್ ಮೇಲೆ ಸಹಿ ಹಾಕಿ ಹಂಚುತ್ತಿದ್ದಾರೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವ್ಯಂಗ್ಯವನ್ನ ಆಡಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ವಿತರಣೆ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಹೇಳಿಕೆ ನೀಡಿದ ಸಚಿವರು, ಸಿದ್ದರಾಮಯ್ಯ ಅವಧಿಯಲ್ಲಿ ಶೇಕಡ 99%ರಷ್ಟು ಬಜೆಟ್ ಅನುಷ್ಠಾನ ಮಾಡಿದ್ದಾರೆ ಎಂದು ಸಿದ್ದರಾಮಯ್ಯ ಸುಳ್ಳು ಹೇಳಿಕೊಂಡು ತಿರುಗುತ್ತಿದ್ದಾರೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಶೇಕಡ 39%ರಷ್ಟು ಮಾತ್ರ ಬಜೆಟ್ ಅನುಷ್ಠಾನವಾಗಿದೆ ಎಂದರು. ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ ಬಜೆಟ್ ಬಗ್ಗೆ ಮಾತನಾಡಿದ ಸುಧಾಕರ್, ಇಷ್ಟೊಂದು ಜನಪರ ಬಜೆಟ್ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಮುಖ್ಯಮಂತ್ರಿಯವರು ಅಭಿವೃದ್ಧಿ ಅಮೃತ ಹಂಚಿದ್ದಾರೆ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಗ್ರಾಮಾಂತರ, ಕೋಲಾರದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ, 3 ಜಿಲ್ಲೆಗಳಲ್ಲಿ ನೂತನ ಸ್ಯಾಟಲೈಟ್ ನಗರಗಳಿಗೆ ಬೆಳೆಯುತ್ತವೆ, ಎಲ್ಲ ವರ್ಗದ ಜನರಿಗೆ ಅವಶ್ಯಕತೆಯಾಗಿ ಅನುಗುಣವಾಗಿ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದರು. ಅವ್ರದೇ ಗೌರ್ಮೆಂಟ್, ಅವ್ರದೇ ಸಿಎಂ, ಅವರು ಹೊಗಳದ್ರಲ್ಲಿ ಏನು ತಪ್ಪಿಲ್ಲ. ಅಲ್ಲ, ಈ 2013 ಮತ್ತು 2018 ಚುನಾವಣೆ ಟೈಮಲ್ಲಿ ಈ ಸುಧಾಕರ್ ಅವ್ರ ಬೈಟ್ಗಳು ನೋಡಬೇಕು. ಅವಾಗ ಯಾರ ಪರ ಮಾತಾಡಿದ್ರು, ಯಾರ ವಿರುದ್ಧ ಮಾತಾಡಿದ್ರು. 2013 ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ, MLA ಆಗ್ತಾರೆ. 2018 ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ, MLA ಆಗ್ತಾರೆ. ನಂತರ ಬೈ ಅಂದ್ರೆ ಆಪರೇಷನ್ ಒಳಗಾಗ್ಬಿಟ್ಟು ಬಿಜೆಪಿಗೆ ಹೊರಟೋಯ್ತಾರೆ. ನಂತರ ಈಗ ಕಾಂಗ್ರೆಸ್ ವಿರುದ್ಧ ಬೈಯಕ್ ಶುರು ಮಾಡ್ತಾರೆ. ಓಕೆ, ಅವ್ರು ಏನಾರು ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ಅವ್ರು ಹೇಳ್ಬಿಟ್ರು, ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಯಾರಿಗೂ ಕೊಡೋ ಟಿಕೆಟ್ ನೀ ಸುಧಾಕರ್ಗೆ ಕೊಟ್ಬಿಟ್ಟೆ, ಅವನ ಅದೇನು ಓದ್ಬಿಟ್ಟು MBBS ಮಾಡೋನೋ ಇಲ್ಲ ಅದೇನು ಸುಮ್ಮನೆ ಹೇಳ್ತಾನೋ ನಿಜಕ್ಕೂ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಿರ್ತಾರೆ. ಸಹಜ, ಹಣಬಲದಲ್ಲಿ ಮತ್ತು ಜನಬಲದಲ್ಲಿ ಎರಡರಲ್ಲೂ ಅತಿ ಹೆಚ್ಚು ಅಂದರೆ ಹಣಬಲದಲ್ಲಿ ಅತಿ ಹೆಚ್ಚಾಗಿ ಸ್ಟ್ರೆಂಥನ್ನು ಹೊಂದಿರುವಂಥ ಜನಪ್ರತಿನಿಧಿ ಪ್ರೆಸೆಂಟು ಹೌದು ಸುಧಾಕರ್ ಅವರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆಯಲ್ಲಿ ಅತಿ ಹೆಚ್ಚು ಗುರುತಿಸಿಕೊಳ್ಳುವ, ಅತಿ ಹೆಚ್ಚು ಸರ್ಕಾರದ ಒಂದು ಬೈಟ್ಗಳನ್ನು ಕೊಡುವಂತಹ, ನಂತರ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದಂಥ ಸಚಿವರು. ಆದರೆ ವಿರೋಧ ಪಕ್ಷಗಳು ಅಂದರೆ ಅವರೇ ಇದ್ದಂಥ ಕಾಂಗ್ರೆಸ್ ಪಕ್ಷದವರು ಅವ್ರ ವಿರುದ್ಧ ಟೀಕೆಗಳನ್ನ ಮಾಡ್ತಾರೆ. ಇದೀಗ ಅವರು ಕಾಂಗ್ರೆಸ್ಸಲ್ಲಿ ಇದ್ಕೊಂಡು BJP ಹೋಗ್ಬಿಟ್ಟು ಸಚಿವರಾಗ್ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ಸಿಗರ ಮೇಲೆ ಗ್ಯಾರಂಟಿ ಇಲ್ಲ, ಅದೇ ಕಾರಣಕ್ಕಾಗಿ ಈ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಡ್ತಾವ್ರೆ ಅಂತ ಹೇಳ್ತಾವ್ರೆ. ಹೇಳಬೇಕು ಸುಧಾಕರ್ರು, ಹಂಗೆ ಹೇಳಬೇಕು, ಯಾಕಂದರೆ BJP ಮಿನಿಸ್ಟರ್ ಆಗೋರೆ. ಹೌದು, ಮತ್ತೆ ಅವರು ಆಕಾಂಕ್ಷಿ ತುಂಬಾನೇ ಇದೆ ಅವ್ರ ಆಕಾಂಕ್ಷಿಗಳು. ಒಂದಷ್ಟು ಜನ ಹೇಳೋ ಪ್ರಕಾರ ಮುಂದಿನ CM ಆಕಾಂಕ್ಷಿ ರೇಸ್ ನಲ್ಲಿ ಕೂಡ ಅವ್ರ ಹೆಸರಿದೆ. ಹೌದು ಹೌದು, ಅದು ಏನು ಬೇಕಾದ್ರಾಗಲಿ, ಅದು ಯಾವ ರೀತಿಯಲ್ಲಿ ಬೇಕಾದ್ರಾಗಲಿ ನಾನು ಮಾಡ್ತೀನಿ, CM ಸ್ಥಾನ ನಾನು ರೇಸಲ್ಲಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರಂತೆ. ಹೀಗಾಗಿ ಸುಧಾಕರ್ ಖಂಡಿತ ಒಂದು ಎಜುಕೇಟೆಡ್ ಆರೋಗ್ಯ ಸಚಿವರಾಗಿ ಕೋವಿಡ್ನ ತುಂಬಾನೇ ನಿಭಾಯಿಸಿದ್ರು, ಇಲ್ಲ ಅಂತಲ್ಲ. ಆದ್ರೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸಾಕಷ್ಟು ಭ್ರಷ್ಟಾಚಾರ ಆಯ್ತು ಆ ಸಂದರ್ಭದಲ್ಲಿ ಕೂಡ, 1,000,000,000,000 ನುಂಗಿದ್ದಾರೆ, ಗೊತ್ತಿಲ್ಲ ಯಾರು ನುಂಗೋರೋ, ಯಾರು ನೀರು ಕುಡಿದವರು ಅವ್ರವ್ರಿಗೆ ಗೊತ್ತು. ಅಲ್ಲ, ಇನ್ನೊಂದು ಬಜೆಟ್ನ ಇವರು ಸಮರ್ಥನೆ ಮಾಡ್ಕೊಂಡಿದ್ದು ಅಂದ್ರೆ ಇವರೇ ನಿರೀಕ್ಷೆ ಮಾಡಿರ್ಲಿಲ್ವಂತೆ ಈ ರೀತಿ ಬಜೆಟ್ನ ಅಷ್ಟು ಮಟ್ಟಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಒಂದ್ ಕಡೆ ಹೇಳ್ಕೊತಿದ್ರು ಸಮರ್ಥನೆ ಮಾಡೋದು. ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ 3 ನಗರಗಳನ್ನ ಸ್ಯಾಟಲೈಟ್ ನಗರಗಳಾಗಿ ಮಾಡ್ತಾ ಇದ್ದಾರೆ CM ಅಂತ. ಸೊ ಎಲ್ಲ ಒಂದ್ ಕಡೆ ಬಜೆಟ್ ಬಗ್ಗೆ ಬಹಳಷ್ಟು ಒಲವಿದೆ. ಈ ಬಜೆಟ್ ನಾನು ನೋಡಿದ್ರಲ್ಲೇ ಬೆಸ್ಟ್ ಬಜೆಟ್ ಅನ್ನೋ ರೀತಿಗೆ ಹೇಳಿಕೆ ಕೊಟ್ಬಿಟ್ರು. ಸೊ ನೋಡ್ಬೇಕು ಅವ್ರ ಕರ್ತವ್ಯ, ಅದು ಹೂವ ಮುಡ್ಕೊಂಡು ಟೀಕ್ಸೋದು ಕಾಂಗ್ರೆಸ್ ಆದ್ರೆ, ವಿರೋಧ ಪಕ್ಷದವ್ರು ಆದ್ರೆ ಬಜೆಟ್ ಅನ್ನ ಹೊಗಳಲೇಬೇಕು. ಸರ್ಕಾರದ ಸಚಿವರು, ಆರೋಗ್ಯ ಸಚಿವರು, ಅತಿ ಉನ್ನತ ಹುದ್ದೆಯಲ್ಲಿರುವಂತವರು ಮತ್ತು ಯುವ ನಾಯಕರು, ಆಕಾಂಕ್ಷೆ ತುಂಬಾ ಇರುತ್ತೆ ಫ್ಯೂಚರ್ ಅಲ್ಲಿ. ಹೀಗಾಗಿ ಭವಿಷ್ಯದ ಬಗ್ಗೆ ತುಂಬಾ ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಸುಧಾಕರ್ ಅವರು ಕಾಂಗ್ರೆಸ್ ಇಂದ BJP ಬಂದು BJP ಸಚಿವರಾಗಿ ಈಗ ಕಾಂಗ್ರೆಸ್ ವಿರುದ್ಧವೇ ವಾಗ್ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಖಂಡಿತ ಮಾಡ್ಲೇಬೇಕು, ನೋಡೋಣ. ಬಟ್ ಯಾರ ಮೇಲೆ ಯಾರಿಗೆ ಗ್ಯಾರಂಟಿ ಇಲ್ಲ ಅಂತ ಜನ ನಿರ್ಧರಿಸ್ತಾರೆ ಎಲೆಕ್ಷನ್ ಆದ್ಮೇಲೆ.